కర్ణాటక రాంపురంలో కావేరీ సీడ్స్ వారి చేతుల మీదుగా మొక్కజొన్న కంకులతో రామ మందిరాన్ని నిర్మించారు. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿವಸ ಕಾವೇರಿ ಸೀಡ್ ಕಂಪನಿಯವರು ಒಂದು 500 ವರ್ಷಗಳ ಒಂದು ನಮ್ಮ ಏನು ಆಸೆ ಇತ್ತಲ್ಲ, ಇವತ್ತು ನಮ್ಮ ಆಸೆ ಇವತ್ತು ಈಡೇರೈತೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು ಕಾವೇರಿ ಸೀಡ್ಸ್ ಕಂಪನಿಯವರು ರಾಮಪುರ ಗ್ರಾಮದಲ್ಲಿ ನಾವು ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಮೆಕ್ಕೆಜೋಳದ ತೆನೆಗಳನ್ನು ಜೋಡಿಸಿ ನಾವು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ. ಆ ಒಂದು ಈ ಕಾರ್ಯಕ್ರಮಕ್ಕೆ ಅನೇಕ ಜನರು ಇವತ್ತು ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮದಲ್ಲಿ ಶ್ರೀರಾಮನ ದರ್ಶನವನ್ನು ಸಹ ಇವತ್ತು ಪಡೆದಿದ್ದಾರೆ. ಇವತ್ತು ಅಯೋಧ್ಯೆಯಲ್ಲೂ ಸಹ ಇವತ್ತು ರಾಮ ಮಂದಿರ ನಿರ್ಮಾಣವಾಗಿದೆ. ಅದೇ ರೀತಿ ಅದೇ ಟೈಮಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇವತ್ತು ಬಹಳ ಜನ ಇದನ್ನು ನೋಡಿ ಈ ದರ್ಶನವನ್ನು ಪಡೆದಿದ್ದಾರೆ ರಾಮನ. ಅದಕ್ಕೂ ಕೆಲವೊಂದು ಇಲ್ಲಿ ರಾಮಪುರದ ಗ್ರಾಮಸ್ಥರು ಬಂದಿದ್ದಾರೆ, ಅವ್ರನ್ನೇ ಕೇಳೋಣ ಇವತ್ತು ಇದನ್ನು ನೋಡಿ ಏನು ಅನ್ಸುತ್ತೆ ಅಂತೇಳಿ. ಅವ ತಮ್ಮ ನಿಮ್ಮ ಹೆಸರೇನಮ್ಮ? ಶಿಲ್ಪ ಅವರೇ, ಇವತ್ತು ಕಾವೇರಿ ಸೀಡ್ಸ್ ಕಂಪನಿಯವರು ಈ ಒಂದು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ, ಇದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮಂತ ಬಡವರಿಗೆ ಅಯೋಧ್ಯೆಗೆ ಹೋಗಿ ರಾಮನ ನೋಡುವಂತ ಅವಕಾಶ ಸಿಗಲ್ಲ. ಸೊ ಅದಕ್ಕೆ ಈ ಲೋಕಲಲ್ಲೇ ಕಾವೇರಿ ಸೀಡ್ಸ್ ಅವರು ಮಾಡಿದಂತಹ ಈ ರಾಮಮೂರ್ತಿಯ ರಾಮನ ಅಯೋಧ್ಯೆಯನ್ನು ನಿರ್ಮಿಸಿದ್ದಾರೆ. ಸೊ ನಮಗೆ ಇದನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಚೈತ್ರ ಅಂತ ಹೇಳಿ. ನಿಮಗೆ ಏನು ಅನ್ಸುತ್ತೆ ಈ ರಾಮ ಮಂದಿರ ನೋಡಿ? ಅಲ್ಲಿಗೆ ಹೋಗಿ ಅಂತ ದೇವರ ದರ್ಶನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ನಾವು ಇಲ್ಲಿ ರಾಮಪುರ ಗ್ರಾಮದಿಂದ ಅಯೋಧ್ಯೆಗೆ ಹೋಗೋಕೆ ಬಹಳ ಕಾಲಾವಕಾಶ ಬೇಕಾಗುತ್ತದೆ. ಅದೇ ರೀತಿಯಾಗಿ ಕಾವೇರಿ ಸೀಡ್ಸ್ ಕಂಪನಿಯವರು ತಮ್ಮ ತೋಟದಲ್ಲಿ ರಾಮ ಮಂದಿರವನ್ನು ಸ್ಥಾಪನೆ ಫೋಟೋನ ಇಟ್ಟು ಪೂಜೆ ಮಾಡಿದ್ದಾರೆ. ಅದು ವಿಶೇಷವಾಗಿ ಮೆಕ್ಕೆಜೋಳ ತೆನದಿಂದ ನಿರ್ಮಾಣವನ್ನು ಮಾಡಿದ್ದಾರೆ. ಆ ದರ್ಶನವನ್ನು ಪಡೆಯೋದಕ್ಕೆ ನಾವು ರಾಮಪುರ ಗ್ರಾಮಸ್ಥದ ಒಂದು ಟ್ರಿಪ್ ಹೋಗಿದ್ವಿ. ಬರುವ ದಾರಿಯಲ್ಲಿ ಶ್ರೀರಾಮನ ಮಂದಿರ ಕಾವೇರಿ ಸೀಡ್ಸ್ ಅವರು ಪ್ರಿಪೇರ್ ಮಾಡಿದ್ರು, ಬಂದು ನಾವು ದೇವರ ದರ್ಶನವನ್ನು ತಗೊಂತಾ ಇದೀವಿ. ತುಂಬಾ ಥ್ಯಾಂಕ್ಸ್, ಚೆನ್ನಾಗಿ ಮಾಡಿದ್ದೀರಾ. ಓಕೆ, ತುಂಬಾ ಧನ್ಯವಾದಗಳು ಮೇಡಮ್. ಪ್ರತಿಯಾಗಿ ಇವತ್ತು ರಾಮ ಮಂದಿರವನ್ನು ನೋಡಿ ಬಹಳ ಸಂತೋಷ ಪಡೆದಿದ್ದಾರೆ. ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಒಂದು ಈ ಒಂದು ಬೀಜ ಮಾರಾಟಗಾರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ರಾಮ ಮಂದಿರವನ್ನು ನೋಡಿ ಅವರು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿ ಈಗ ಆಲ್ರೆಡಿ ಅವರು ಸಹ ಈಗ ನೋಡಿ ಹೋಗಿದ್ದಾರೆ. ಈಗ ಮತ್ತೊಬ್ಬರು ಈ ಒಂದು ರಾಮ ಮಂದಿರವನ್ನು ನೋಡಿ ಮತ್ತೊಬ್ಬರು ತಮ್ಮ ಅನಿಸಿಕೆಯನ್ನು ವ್ಯಕ್ತ ಮಾಡಿದ್ದಾರೆ. ಅಮ್ಮ ಮೇಡಮ್, ನಿಮ್ಮ ಹೆಸರು ಹೇಳಿ. ಹೌದಾ, ನೋಡಿ ಖುಷಿ ಆಯ್ತಲ್ಲ. ಓಕೆ, ಧನ್ಯವಾದಗಳು. ಇಲ್ಲಿ ಕೇಳಿ ಹೌದಾ, ಇದನ್ನ ಈ ಒಂದು ರಾಮ ಮಂದಿರ ಮೆಕ್ಕೆಜೋಳದಲ್ಲಿ ಮಾಡಿದ್ವಿ, ಇದನ್ನ ನೋಡಿ ನಿಮ್ಗೆ ಏನು ಅನಿಸ್ತು ಮೇಡಮ್? ಹೌದಾ, ಅಯೋಧ್ಯೆ ಬಗ್ಗೆ ಹೋದಷ್ಟು ಖುಷಿ ಆಗಿದಲ್ಲ. ಓಕೆ, ಥ್ಯಾಂಕ್ ಯು. ಕೇಳಿ ತಮ್ಮ ಹೆಸರು? ತಿಪ್ಪಮ್ಮ. ನಿಮ್ಗೆ ಏನು ಅನಿಸುತ್ತೆ ತಿಪ್ಪಮ್ಮ? ಬಹಳ ತುಂಬಾ ಚೆನ್ನಾಗಿತ್ತಮ್ಮ, ಖುಷಿ ಆಯ್ತಲ್ಲ. ನಿಮ್ಮ ಹೆಸರೇನಮ್ಮ? ಸೂರತ್ ಅಮ್ಮ. ನಿಮ್ಗೆ ಏನ್ ಅನಿಸ್ತು? ಹೌದಾ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜಾ ಸಾಬ್ ಅಂತ. ಹೌದಾ, ನಿಮಗೆ ಏನ್ ಅನಿಸ್ತು ಈ ರಾಮ ಮಂದಿರ? ಖುಷಿ ಆಯ್ತು ಸರ್. ಹೌದಾ, ನೋಡಿ ನೋಡ್ದೆಟ್ಗೆ ನನ್ಗೆ ಅವ್ರನ್ನೆಲ್ಲ ಹೋಗಿ ಕರ್ಕೊಂಡು ಒಬ್ರು ಮುಸ್ಲಿಮ್ಸ್ ಆಗಿ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನೋಡಿ ಬಹಳ ಖುಷಿ ಆಯ್ತು ನಮಗೆ. ಮೆಕ್ಕೆಜೋಳದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದೀರಿ ಕಾವೇರಿ ಕಂಪನಿಯವರು, ತುಂಬಾ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಮಗೂ ಬಹಳ ತುಂಬಾ ಖುಷಿ ಆಯ್ತು ಸರ್. ಒಂದು ಬಾಲಕ್ಕೆ ಬನ್ನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಕಾರ್ಯಕ್ರಮದ ರೂವಾರಿ ಆಗಿರತಕ್ಕಂತ ಈ ಒಂದು ಹೊಲದ ಮಾಲೀಕರು ಶಿವರುದ್ರಪ್ಪನವರು ನಮ್ಮ ಜೊತೆ ಇಲ್ಲಿದ್ದಾರೆ. ಅವರು ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಿಮ್ಮ ಹೊಲದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ಸಂತೋಷದಿಂದ ಒಪ್ಪಿ ಸರಿ ಆಯ್ತು ಮಾಡಿ ಅಂತ ಹೇಳಿದ್ರು. ಅವ್ರಿಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಅವರು ಅವರನ್ನೇ ಕೇಳೋಣ. ನನ್ನ ಸರ್ವಿಸ್ ನಾಗ ಮೆಕ್ಕೆಜೋಳ ಸರ್ ಕಾವೇರಿ ಕಂಪ್ನಿ ಬಲಂತ ಮಾಡಿ ಕೊಟ್ಟರು ಅಂಗಡಿಯರು, ಅದಕ್ಕೆ ಒಂದು ಚೀಲ ಗೊಬ್ಬರ ಹಾಕಿ ಇಷ್ಟು ಮಟ್ಟಿಗೆ ಬರ್ತದೆ ಅಂತ ನನಗೆ ಗೊತ್ತಿದ್ದಿಲ್ಲಪ್ಪ. ಸುಳ್ಳಲ್ಲ, ನಾನು ಇದೇ ಫಸ್ಟ್ ಮೆಕ್ಕೆಜೋಳ ಇಟ್ಟಿರೋದು, ಭಾಳ ಚೆನ್ನಾಗಿತ್ತು, ಭಾಳ ಖುಷಿ ಆಗ್ಬಿಡುತ್ತೆ. ನಿಮಗೆ ನೋಡಿ ಈಗ ಒಂದು ಬರೀ ಒಂದೇ ಎಕರೆಯಲ್ಲಿ ಒಂದು ನೀವು ತಂದು ಹಾಕಿದಿರಿ ಅಂತ ಹೇಳಿದ್ರೆ, ಬಟ್ ಕಾವೇರಿ ಕಂಪ್ನಿದು ಹಾಕಿದ್ರೆ ಕಾವೇರಿ ಕಂಪ್ನಿ ನಿಮ್ಮ ಹೊಲದಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು ಸರ್. ನಮ್ಮ ಸರ್ವಿಸ್ನಾಗ ಹೊಲ ತಾಂಡ್ ಸರ್ವಿಸ್ನಾಗ ಇಂಥ ಪ್ರೋಗ್ರಾಮ್ ನಡೆಸಿಲ್ಲ, ಇದೇ ಫಸ್ಟ್ ನಡೆಸ್ತಿರೋದು. ಬೀಜರು ಮಾತ್ರ ಕೈ ಎತ್ತಿ ಮುಗಿಬೇಕು, ಒಳ್ಳೆ ಸೇರು, ಒಳ್ಳೆ ಸೇರು. ಅದು ಕಾವೇರಿ ಕಂಪ್ನಿಯಿಂದ ಒಳ್ಳೆ ಸೇಡು ಸರ್. ಪ್ರಮಾಣವಾಗಿ ಇಷ್ಟು ಬೆಳೆ ಬರ್ತಾ ಅಂತ ಗೊತ್ತಾಗಲಿಲ್ಲ. ನಾನು ಇಟ್ಟರೆ 12,000 ರೂಪಾಯಿ ಖರ್ಚು, ಇವಾಗ 4,000 ಬರ್ಬೋದು. ಸುಮಾರು 60% ಲಾಭ ಬರ್ತದೆ.
ಸುರುದ್ರಪ್ಪನವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಮೆಕ್ಕೆಜೋಳನ ಇದೇ ಫಸ್ಟ್ ಟೈಮ್ ಇಟ್ಟಿದೀವಿ, ಆದ್ರೆ ಇಂಥ ಮೆಕ್ಕೆಜೋಳ ಇಂಥ ಬೀಜ ನಾನು ಎಲ್ಲೂ ಯಾವತ್ತೂ ನೋಡಿಲ್ಲ. ಆದರೂ ಸಹ ಇಂಥ ಒಂದು ಕಾರ್ಯಕ್ರಮ ಮಾಡಿ ನಮಗೆ ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ನಮ್ಮ ಊರಲ್ಲಿ ಸಹ ನಮ್ಮ ಹೊಲದಲ್ಲಿ ನಮ್ಮ ಜಮೀನಿನಲ್ಲಿ ಮೆಕ್ಕೆಜೋಳದ ತೆನೆಯಲ್ಲಿ ರಾಮಮಂದಿರ ಮಾಡಿದಿರಿ, ನಮಗೆ ಬಹಳ ತುಂಬಾ ಖುಷಿ ಆಗ್ತದೆ. ಒಳ್ಳೆ ಬೀಜ ಇದಾವೆ. ನಿಮಗೆ ಬೀಜ ಕೊಟ್ಟಂತ ಕಂಪನಿಯವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಾವು ಬೀಜ ತಂದ ಅಂಗಡಿಯವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಅಂತ ಸುರುದ್ರಪ್ಪನವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೀಜ ಮಾರಾಟಗಾರರು ನಮ್ಮ ಮುರಳಿಕೃಷ್ಣ ಅವರು ಬಂದಿದ್ದಾರೆ, ಆದೋನಿ ಟ್ರೇಡರ್ಸ್ ಅಂತೇಳಿ. ಅವರು ಇಲ್ಲೇ ರಾಮಪುರದಲ್ಲಿ ಅಂಗಡಿ ಇದೆ ಅವರು. ಅವರು ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಅವ್ರಿಗೆ ಇದ್ರ ಬಗ್ಗೆ ಅವ್ರ ಅನಿಸಿಕೆ ಏನಾಯ್ತದ ಅವ್ರ ಬಾಯಲ್ಲಿ ಕೇಳ್ರಿ ಸರ್. ನಮಸ್ಕಾರ. ಕಾವೇರಿ ಸೀಡ್ಸ್ ಬಗ್ಗೆ ನಾನು ಹೇಳೋದೇ ದೊಡ್ಡ ಅವಶ್ಯಕತೆ. ಕಾವೇರಿ ಇಸ್ ಎ ಬ್ರ್ಯಾಂಡ್, ಅದು ಇನ್ನು ಮೆಕ್ಕೆಜೋಳ ನೋಡ್ತಾವೇನ ಇದ್ದೀನಿ. ಓಕೆ, ಅವ್ರಿಗೂ ಸಹ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾವೇರಿ 83 ತಳಿಯನ್ನು ನಿಮ್ಮ ಹೊಲದಲ್ಲಿ ನಿಮ್ಮ ಜಮೀನಿನಲ್ಲಿ ಬಿತ್ತಿ ಒಳ್ಳೆ ಒಳ್ಳೆ ಈ ಒಂದು ಶ್ರೀರಾಮನ ಆಶೀರ್ವಾದದಿಂದ ಒಳ್ಳೆ ಇಳುವರಿ ತೆಗೀರುತ್ತೆ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಸರ್, ಈಗ ನೀವು ಈ ಒಂದು ಕಾರ್ಯಕ್ರಮ ನೋಡಿದಿರಿ, ಮತ್ತೆ ನಿಮ್ಮ ಈ ಒಂದು ನಿಮ್ಮ ಬೆಳೆಯಲ್ಲಿ ನಿಮ್ಮ ಹೊಲದಲ್ಲಿ ಬೆಳೆಯನ್ನು ನೋಡಿದಿರಿ, ಮುಂದಿನ ವರ್ಷ ನೀವು ಮತ್ತೆ ಯಾವ ತರ ಯಾವ ಕಂಪನಿ ಬೀಜ ಹಾಕ್ತೀರಿ, ಮತ್ತೆ ಇದನ್ನ ನೀವು 10 ಜನಕ್ಕೆ ಹೇಳ್ತೀರಾ ಇಲ್ಲೋ? ನಮ್ಗೆ ಕನ್ನಡ ರೈತರಿಗೆಲ್ಲ ತರಕಾರಿ ಬೆಳೆ ಜಾಸ್ತಿ, ನಾವು ಮೆಕ್ಕೆಜೋಳ ಇದ್ರಂತ ಇದಂತ ಪ್ರತಿಯೊಬ್ಬ ರೈತರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ತೀವಿ. ನನ್ನ ಜೀವನ ತಕ್ಕಂತ ಪ್ರತಿಯೊಬ್ಬ ರೈತರಿಗೆ ಆಗ್ತದೆ. ಆದ್ರೆ ಇಂಥ ಕಂಪ್ನಿ ಒಳ್ಳೆ ಕಂಪ್ನಿ ನಾವು ಕೆಟ್ಟ ಉಪಯೋಗಿಸ್ ಮಾಡ್ತೀವಿ. ನಾವು ಏನಿಲ್ದಲ್ಲೇ ಬರ್ತದಲ್ಲ ಇಷ್ಟು ಬೆಳೆ, ಏನಿಲ್ದಲ್ಲೇ ಬರ್ತದಲ್ಲ, ಅದಕ್ಕೆ ನಾವು ಬೇಕು. ಅದಕ್ಕಾಗಿ ಎಲ್ಲ ರೈತರು ಹೇಳಿ ಮಾಡ್ತಾರೆ ಒಳ್ಳೆ. ಧನ್ಯವಾದಗಳು. ನೋಡ್ರಿ, ಅವ್ರು ಏನ್ ಹೇಳ್ತಾರೆ ರೈತರು ಅಂದ್ರೆ, ನಾವು ಯಾವತ್ತು ಗೊಬ್ಬರನು ಕಡಿಮೆ ಹಾಕಿದೀವಿ, ಇಂಥ ಗೊಬ್ಬರನು ಸಹ ಹಾಕಿಲ್ಲ, ಆದ್ರೆ ಇಂಥ ಒಂದು ಬೀಜ ನಮಗೆ ಇಷ್ಟು ಇಳುವರಿ ಬಂದಿರೋದು ನಮಗೆ ಭಾರಿ ಪುಣ್ಯ. ನಾವು ಇನ್ನೂ 10 ಜನ ಅಲ್ಲ 100 ಜನಕ್ಕೆ ರೈತರಿಗೆ ನಾವು ಇದೇ ಕಾವೇರಿ ಸೀಡ್ ಕಂಪನಿ 83 ತಳಿಯನ್ನು ಉಪಯೋಗ ಮಾಡಿರಿ ಅಂತ ಹೇಳ್ತೀವಿ. ಮತ್ತೆ ನನ್ನ ಜೀವ ಇರೋವರೆಗೂ ಸರ್ ಇದೇ ಬೀಜನೇ ನಾವು ಉಪಯೋಗ ಮಾಡ್ತೀವಿ ಅಂತ ಹೇಳ್ತೀವಿ. ನಿಜವಾಗ್ಲೂ ಅದಕ್ಕೆ ಬಹಳ ನನಗೆ ಬಹಳ ಖುಷಿ ಆಗ್ತಾ ಇದೆ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಲಾಸ್ಟ್ ಅಪ್ಪ ಅವ್ರ ನಂಬರ್ ರೂಪಲ್ಲಾಕ್ಬಿಡಿ. ಸರ್, ಈ ಒಂದು ಕಾವೇರಿ ಸೀಡ್ ಕಂಪನಿ ಅವರು ಒಂದು ರಾಮ ಮಂದಿರ ನಿರ್ಮಾಣ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಸಾಕಷ್ಟು ಜನಗಳು ಬಂದು ವೀಕ್ಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಆಂಧ್ರದಿಂದಲೂ ಸಹ ಒಂದು ಒಬ್ಬ ರೈತರು ಬಂದಿದ್ದಾರೆ.